ಅವಿಭಾಜ್ಯ ಜಿಲ್ಲೆಯ ಉಸ್ತುವಾರಿ ಸಚಿವನಾಗಿದ್ದೆ ನಾನು. ನಾನು ಎಣಿಸಿದ್ದೆ ಜಡ್ಕರ್ ಮುದೂರಿಂದ ಅಮಾಸ್ ಬಿಲ್ ಜಡ್ಡಿಂಗದ್ದೆ. ಅಲ್ಲಿಂದ ಮಂಗಳೂರಿಗೆ ಹೋಗಿ ಕೆಲಸ ಮಾಡಿಸ್ಕೊಂಡು ಬರಲಿಕ್ಕೆ ಸಾಧಾರಣ ಒಂದು ದಿವಸ ಅಲ್ಲಿ ನಿಂತು ಮಾಡಿಸ್ಕೊಂಡು ಬರಬೇಕು. ಅದಕ್ಕೆ ನಾನು ಮಾನ್ಯ ಮುಖ್ಯಮಂತ್ರಿ ಅವತ್ತು ಜೇಜ್ ಪಟ್ಟಿದ್ದು ಬೇರೆ ಬೇರೆ ಹೊಸ ಜಿಲ್ಲೆಗಳನ್ನು ಮಾಡುವಾಗ ಅವ್ರ ಹತ್ರ ಒಂದು ಬೇಡಿಕೆಯನ್ನು ಇಟ್ಟೆ. ಅವರು ಒಪ್ಪಿ ಮಾಡಿದರು. ಅದರಿಂದ ಉಡುಪಿ ಜಿಲ್ಲೆ ಒಂದು ಹೊಸ ಜಿಲ್ಲೆ ಆಯಿತು. ಜಿಲ್ಲೆ ಆದದ್ದು ಮಾತ್ರ 7 ತಾಲೂಕುಗಳಾಯಿತು. ಸರ್ಕಾರ ನಿಮ್ಮ ಮನೆ ಹತ್ರ ಬಂದಾಗಾಯ್ತು. ಅಲ್ಲಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡುವಂಥದ್ದೇ ಜನಪ್ರತಿನಿಧಿ ಕೆಲಸ. ಈಗ ನಿಮ್ಮ ಮಧ್ಯೆ ಇದ್ದು ನೀವು ದೂರವಾಣಿ ಮಾಡಿದರೆ ನಾನು ಫೋನ್ ಅನ್ನು ರಿಸೀವ್ ಮಾಡೋದು, ನಿಮ್ಮ ಕೆಲಸವನ್ನು ಮಾಡಿಕೊಡೋದು ನನ್ನ ಕರ್ತವ್ಯ ಆಗ್ತದೆ. ನೀವು ಆಯ್ಕೆ ಮಾಡಿದ ಮೇಲೆ ನಿಮ್ಮ ಹಕ್ಕಾಗ್ತದೆ. ನಮ್ಮಂತ ಜನಪ್ರತಿನಿಧಿಗಳ ಹತ್ರ ಕೆಲಸವನ್ನು ಮಾಡಿಸೋದು ಮಾಡುವಂಥದ್ದು ನಮ್ಮ ಕರ್ತವ್ಯ ಆಗ್ತದೆ. ನಾವು ಸೇವೆಯನ್ನು ಮಾಡೋದಲ್ವೇ ಅಲ್ಲ, ನಮ್ಮ ಕರ್ತವ್ಯವನ್ನು ಮಾಡ್ತೇವೆ ನಾವು. ಅದನ್ನು ಮಾಡಲಿಕ್ಕೆ ಸಮಯ ಇಲ್ಲದೇ ಇದ್ರೆ ನೀವು ನಾಯಕರ ಹೆಸರಿನಲ್ಲಿ ಮತವನ್ನು ಕೊಟ್ಟರೆ ಪುನಃ ವಾಪಸ್ ಬರ್ಬೇಕಂತಲೇ ಇಲ್ಲ. ಅವರು 5 ವರ್ಷಕ್ಕೊಂದ್ಸಲಿ ಮತ ಕೇಳಲಿಕ್ಕೆ ಬಂದ್ರೆ ಸಾಕು, ನನಗಾಗಲ್ಲ. ನಾನು ಕೆಲಸವನ್ನು ಮಾಡಿ ಪುನಃ ನಿಮ್ಮ ಹತ್ರ ಓಟ್ ಕೇಳಲಿಕ್ಕೆ ಬರಬೇಕು. 2 ವರ್ಷಗಳ ಕಾಲ ನೀವು ಅವಕಾಶವನ್ನು ಕೊಟ್ಟಿದ್ರಿ. ಆಗ ಇದೆಲ್ಲ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಇತ್ತು. ನಾನು ಮಂತ್ರಿ ಆಗಿದ್ದಾಗ ಸಮುದ್ರ ತಡೆ ಕೊಡಿ, ಮೀನುಗಾರರಿಗೆ ಡೀಸೆಲ್ ಸೇಲ್ಸ್ ಸ್ಟೇಲ್ಸ್ ಎಕ್ಸಾಮ್ಷನ್, ಡೀಸೆಲ್ ಮೇಲೆ ಕರವನ್ನು ತೆಗೆದಂತು, ಮೀನುಗಾರ ಮಹಿಳೆಯರಿಗೆ ನೀಲಿ ಪೆಟ್ಟಿಗೆಯನ್ನು ಕೊಟ್ಟದ್ದು, ಐಸ್ ಬಾಕ್ಸ್ ಅನ್ನು ಕೊಟ್ಟಂಥದ್ದು, ನಿಮ್ಮ ಸೊಸೈಟಿಗೆ ವ್ಯಾನ್ ಅನ್ನು ಕೊಟ್ಟಂಥದ್ದು, ಇವೆಲ್ಲ ಇನ್ನೂ ನೆನಪಿದೆ. ಯಾಕಂದ್ರೆ ಕೆಲಸ ಮಾಡಿದ್ದೇನೆ, ಅದರಿಂದ ನೆನಪಿದೆ ನನಗೆ. ಹಿಂದಿನ ಅಭ್ಯರ್ಥಿ ಪುನಃ ಹೇಳ್ತಾರೆ, ಹಿಂದೆ ಇದ್ದ ಈಗಿನ ಸಚಿವರು ಸಂಸದರು ಅವರು ಹೇಗೆ ಕೆಲಸವನ್ನು ಮಾಡಿದ್ರೆ ಅದೇ ರೀತಿ ನಾನು ಮಾಡ್ತೇನೆ ಅಂತಂದ್ರೆ ಪುನಃ ಅವ್ರು ಬರಲಿಲ್ಲ, ನಾನು ಬರೋದಿಲ್ಲ. ಅವರು ಬರಲಿಲ್ಲ, ನಾನು ಬರುವುದಿಲ್ಲ ಅನ್ನೋಂಥ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಈಗ ಆಯುಷ್ಮಾನ್ ಕಾರ್ಡ್ ನೀವು ಆಸ್ಪತ್ರೆಗೆ, ನನಗೆ ಅನೇಕ ಫೋನ್ಗಳು ಬರ್ತದೆ, ಆಯುಷ್ಮಾನ್ ಕಾರ್ಡ್ ಅನ್ನು ತಗೊಂಡು ಆಸ್ಪತ್ರೆಗೆ ಹೋದ್ರೆ ಸರ್ಕಾರಿ ಆಸ್ಪತ್ರೆಯಿಂದ ಪತ್ರ ತನ್ನಿ ಅಂತಾರೆ. ಅದು ತಂದ್ರೂ ಸಹ ದೊಡ್ಡ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಬೆಡ್ ಇಲ್ಲ ಅಂತ. ಅದಕ್ಕೆ ನಾನು ಆಲೋಚನೆ ಮಾಡಿದೆ, ಮುಂದೆ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಅದರೊಟ್ಟಿಗೆ ದೊಡ್ಡ ಒಂದು ಆಸ್ಪತ್ರೆ ಆದರೆ ಮಾತ್ರ ಈ ಸಮಸ್ಯೆಯನ್ನು ಪರಿಹಾರವನ್ನು ಮಾಡಲಿಕ್ಕೆ ಸಾಧ್ಯ. ಹಿಂದೆ 2014ರಲ್ಲಿ ನಾನು ಸೋತೆ ಆ ಚುನಾವಣೆಯಲ್ಲಿ. ಆಗ 2 ಆಶ್ವಾಸನೆಯನ್ನು ಕೊಟ್ಟಿದ್ದರು. ಒಂದು, ನಮ್ಮ ಸರ್ಕಾರ ಬಂದರೆ 15 ಲಕ್ಷ ರೂಪಾಯಿಯನ್ನು ಎಲ್ಲರ ಖಾತೆಗೆ ಹಾಕ್ತೀವಿ ಅಂತ. ನನ್ನ ಖಾತೆಗೆ ಬರಲಿಲ್ಲ, ನಿಮ್ಮ ಖಾತೆಗೆಲ್ಲ ಬಂತ ಇಲ್ಲೋ ಗೊತ್ತಿಲ್ಲ, ಬಂತ. ಹಾಗಾದ್ರೆ ನೀವು ಪ್ರಶ್ನೆ ಯಾಕೆ ಮಾಡಲಿಲ್ಲ? ಇಷ್ಟು ವರ್ಷ ಸಹ 10 ವರ್ಷ ಆದರೂ ಸಹ ನೀವು ಅದನ್ನು ಕೇಳಲಿಕ್ಕೆ ಹೋಗ್ಲಿಲ್ಲ ಒಬ್ಬರು. ಆದರೆ ನಾವೇನಾದರೂ ಮಾಡಿದೆ ಫೋನ್ ಮಾಡಿ ಕೂಡಲೇ ಕೇಳ್ತೀರಿ ನೀವು, ನಾವು ಮಾಡಲಿಲ್ಲ ಮಾರೆ ನೀವು ಅಂತ. ಯಾಕಂದ್ರೆ ನಾವು ಫೋನ್ ತೆಗಿತೇವೆ, ಅವ್ರು ಫೋನು ತೆಗೀರಿಲ್ಲ. ಉದ್ಯೋಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದರು. ಇವು ಇಷ್ಟು ವರ್ಷಿಗೆ 20 ಕೋಟಿ ಉದ್ಯೋಗ ಕೊಡಬೇಕಿತ್ತು. 20 ಕೋಟಿ ಆಗಿದ್ರೆ ದೇಶದಲ್ಲಿ ಒಬ್ಬರು ನಿರುದ್ಯೋಗಿಗಳು ಇರ್ತಾನೆ ಇರಲಿಲ್ಲ ಅಂತ ಕಾಣ್ತೇವೆ. ಎಲ್ರಿಗೂ ಉದ್ಯೋಗ ಸಿಗ್ತಾ ಇತ್ತು, ಇದು ರಾಮರಾಜ್ಯ ಆಗ್ತಾ ಇತ್ತು. ಇವತ್ತು ಉದ್ಯೋಗ ಕೊಡದು ಬಿಡಿ, ಇದ್ದ ಉದ್ಯೋಗ ಸಹ ಹೋಗ್ತಾ ಇದೆ. ಎಲ್ಲ ಸರ್ಕಾರಿ ಸ್ವಾಮ್ಯದ ಉದ್ದಿಮೆಗಳನ್ನ ಖಾಸಗೀಕರಣ ಮಾಡ್ತಾ ಇದ್ದಾರೆ. ಆದ್ರೆ ಮಕ್ಕಳ ಪರಿಸ್ಥಿತಿ, ತಂದೆ ತಾಯಿಂದರು ಕಲಿಸೋದು, ಸಾಲ ಮಾಡಿ ಕಲಿಸೋದು, ಆದರೆ ಅವರು ಕಲಿತಾದ ಮೇಲೆ ಉದ್ಯೋಗ ಇಲ್ಲ. ಇವತ್ತು ಮಂಜುನಾಥ್ ಮಂಡಳಿ IIT ಮಾಡಿದ ಮಕ್ಕಳಿಗೆ ಸಹ ಉದ್ಯೋಗ 30% ಉದ್ಯೋಗ ಸಿಗ್ತಾ ಇಲ್ಲ. ದೊಡ್ಡ ದೊಡ್ಡ ಸಂಸ್ಥೆಯಲ್ಲಿ ಕಲಿತ ಮಕ್ಕಳಿಗೂ ಸಹ ಉದ್ಯೋಗ ಸಿಗ್ತಾ ಇಲ್ಲ. ಹಾಗಾದ್ರೆ ಮುಂದೇನು ಅನ್ನೋ ಪ್ರಶ್ನೆ ಮುಂದೆ ಇದೆ. ತಂದೆ ತಾಯಿಂದರು ಖರ್ಚು ಮಾಡಿದ ಹಣ ಸಾಲ ತೀರಿಸ್ಲಿಕ್ಕೆ ಆಗದೆ, ಆ ಪರಿಸ್ಥಿತಿಯನ್ನು ನೋಡ್ಲಿಕ್ಕೆ ಆಗದೆ ಈ ಒಂದು ಯುವ ನಿಧಿ ಅಂತ ಮಾಡಿದಂಥದ್ದು. ಡಿಗ್ರಿ ಆದವರಿಗೆ 3,000 ರೂಪಾಯಿ, ಡಿಪ್ಲೊಮಾ ಆದವರಿಗೆ 1,500 ರೂಪಾಯಿ ಕೊಡ್ತೇವೆ ಅಂತ ಮಾನ್ಯ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಹೇಳಿದ್ರು. ಮಕ್ಕಳು ಧಾರವಾಡದ ಮಕ್ಕಳು ಓಡ್ ಬಂದು ಕೇಳಿದ ಪ್ರಶ್ನೆ ಏನು ಅಂದ್ರೆ, ಸರ್ ನೆನ್ನೆ ಇಲ್ಲಿ ಯಾರೋ ಒಂದಷ್ಟು ಜನ ಬಂದು ಹಿಂಗೆ ನಿಮ್ಮ ಮಗ ಬಂದಿದ್ರಿ, ಅವರು ಹಿಂಗೆ ಏನೇನೋ ಬಾರಿ ಭಾಷಣ ಮಾಡಿ ಹೋದ್ರಿ,
ನೀವ್ ಯಾರು ಅಂತ ಕೇಳಿದ್ದಕ್ ನಾವ್ ಬಿಜೆಪಿ ಅವ್ರು ಬಂದೀವಿ ಅಂತಂದ್ರಿ. ಧಾರವಾಡ ಭಾಷೆ ನನಗೆ ಹೇಳಿದ್ರು ನೀವ್ಯಾರ್ರಿ ಅಂದ್ರು. ನಾ ಹೇಳ್ದೆ ನಾವು ಕಾಂಗ್ರೆಸ್ನವರಪ್ಪ ಅಂದೆ. ತಕ್ಷಣ ಮಕ್ಕಳು ಕೇಳಿದ್ರು ಸರ ನೆನ್ನೆ ಬಂದವ್ರು ಬಿಜೆಪಿ ಅಂತಾರೆ, ನೀವ್ ಇವತ್ ಬಂದಿರಿ ಕಾಂಗ್ರೆಸ್ ಅಂತಾರ, ಬಿಜೆಪಿ ಅಂದ್ರೆ ಏನು ಕಾಂಗ್ರೆಸ್ ಅಂದ್ರೆ ಏನ್ ಸರ್ ಅಂದ್ರು. ಆ ಪುಟ್ಟ ಮಕ್ಕಳಿಗೆ ಹೆಂಗ್ ಹೇಳ್ಬೇಕು ನಂಗೆ ಅರ್ಥ ಆಗ್ಲಿಲ್ಲ. ಆ ಮಕ್ಕಳನ್ನ ನಾನು ಕೈ ಹಿಡಿದು ಕೇಳ್ದೆ, ಲೇ ಮರಿ ನಿನ್ ಹೆಸರೇನಾ ಅಂದೆ. ಅವ ಹೇಳ್ದ ಸರ್ ನಾ ಗಣೇಶ ರೀ. ಅವ್ರ ಪಕ್ಕದಲ್ಲಿ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರು ಕೇಳ್ದೆ ನಿನ್ ಹೆಸರೇನು? ಸರ್ ನಾ ಮೊಹಮ್ಮದ್ ರೀ, ಮೊಹಮ್ಮದ್. ಅವ್ರ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರೇನು? ಪೀಟರ್. ಅವನ ಪಕ್ಕ ಇನ್ನೊಬ್ಬ ಹುಡುಗ ಇದ್ದ, ಅವನ ಹೆಸರೇನು? ಸರ್ ಜಿನಾನಾಥ್ರಿ. ಅವ್ನ ಜೈನ್ ಹುಡುಗ, ಜಿನಾನಾಥ ರೀ. ನಾನ್ ಕೇಳ್ದೆ ಈ ಮಕ್ಕಳನ್ನ, ಮಕ್ಕಳೇ ನೀವೆಲ್ಲ ಪ್ರತಿ ದಿವಸ ಜೊತೆಗೆ ಆಡ್ತೀರಾ? ಹೌದ್ರಿ, ಗಣೇಶ, ಮೊಹಮ್ಮದ, ಪೀಟರ್, ಜಿನನಾಥ ಪ್ರತಿ ದಿವಸ ಜೊತೆಗೆ ಆಡ್ತೀವ್ರಿ. ಮತ್ತ ಮಕ್ಕಳನ್ನ ಕೇಳಿದೆ, ಮಕ್ಕಳೇ ಹಾಗಾದ್ರೆ ನೀವೆಲ್ಲ ಜೊತೆಗೆ ಊಟ ಮಾಡ್ತೀರಾ? ನಿಮ್ ಮನೆಗೆ ಅವ್ರು ಬಂದು ಊಟ ಮಾಡ್ತಾರೆ, ಅವ್ರ ಮನೆಗೆ ನೀವು ಬಂದು ಊಟ ಮಾಡ್ತೀರಾ? ಅವ್ನು ಹೇಳ್ತಾನೆ, ಸರ ಗಣೇಶನ ಹಬ್ಬ ಬಂತು ಅಂದ್ರೆ ನಾವೆಲ್ಲ ಗಣೇಶನ ಮನೆಗೆ ಹೋಗ್ತೀವ್ರಿ, ರಂಜಾನ್ ಬಂತು ಅಂದ್ರೆ ನಾವೆಲ್ಲರೂ ಕೂಡ ಮೊಹಮ್ಮದನ್ ಮನೆಗೆ ಹೋಗ್ತೀವಿ, ಕ್ರಿಸ್ಮಸ್ ಬಂತು ಅಂತಂದ್ರೆ ಕೇಕ್ ತಿನ್ನಕ್ ಪೀಟರ್ ಮನೆಗೆ ಹೋಗ್ತೀವಿ, ಹಾಗೆ ಜೈನರು ಜಿನಾನಾಥನ ಹಬ್ಬ ಬಂದಾಗ ಅವನು ನಮ್ಮನ್ನ ಜಿನಾನಾಥ ಕರ್ಕೊಂಡು ಹೋಗ್ತಾನ್ರಿ. ನಾವು ಒಟ್ಟಿಗೆ ಆಡ್ತೀವಿ, ಒಟ್ಟಿಗೆ ಕುಣಿತೀವಿ, ಒಟ್ಟಿಗೆ ಊಟ ಮಾಡ್ತೀವಿ, ಒಟ್ಟಿಗೆ ಬಾಳ್ತೀವ್ರಿ ಸರ, ನಮ್ ಕೇರಿಯಾಗ ನಾವೆಲ್ಲ ಒಟ್ಟಿಗೆ ಇದೀವಿ ಅಂತಂದ್ರು ಮಕ್ಕಳು, ಆಡೋ ಮಕ್ಕಳು. ನಾನ್ ಹೇಳಿದೆ, ಮಕ್ಕಳೇ ಕಾಂಗ್ರೆಸ್ ಅಂದ್ರೆ ಏನು, ಬಿಜೆಪಿ ಅಂದ್ರೆ ಏನು ಅಂತ ನೀವು ಪ್ರಶ್ನೆ ಕೇಳಿದ್ರಲ್ಲ, ಇಷ್ಟೇ ಉತ್ತರ. ಗಣೇಶ, ಮೊಹಮ್ಮದ, ಪೀಟರು, ಜಿನನಾಥ ಒಟ್ಟಿಗೆ ಆಡ್ಬೇಕು, ಒಟ್ಟಿಗೆ ಬಾಳ್ಬೇಕು, ಒಟ್ಟಿಗೆ ಬದುಕಬೇಕು, ಇದೇ ಕಾಂಗ್ರೆಸ್. ಒಟ್ಟಾಗಿರ್ಬೇಕು ಅನ್ನೋದು ಕಾಂಗ್ರೆಸ್. ಆದ್ರೆ ಗಣೇಶನೇ ಬೇರೆ, ಪೀಟರ್ನೇ ಬೇರೆ, ಮೊಹಮ್ಮದ್ನೇ ಬೇರೆ, ಜಿನಾನಾಥ್ನೇ ಬೇರೆ. ಗಣೇಶನ್ ಮುಖ ಪೀಟರ್ ನೋಡಬಾರ್ದು, ಮೊಹಮ್ಮದ್ ಮುಖನ ಜಿನಾನಾಥ ನೋಡಬಾರ್ದು. ಅವ್ರ ಮನೇಲಿ ಇವ್ರು ಊಟ ಮಾಡಬಾರ್ದು, ಇವ್ರ ಮನೇಲಿ ಅವ್ರು ಊಟ ಮಾಡಬಾರ್ದು. ನೀವು ಸದಾ ಬೇರೆ ಬೇರೆ ಆಗಿರ್ಬೇಕು ಅನ್ನೋದು ಬಿಜೆಪಿ ಕಂಡ್ರು. ಈಗ ಹೇಳಿ ಬಿಜೆಪಿ ಗೆಲ್ಬೇಕಾ ಕಾಂಗ್ರೆಸ್ ಗೆಲ್ಬೇಕಾ? ಮಕ್ಕಳೆಲ್ಲರೂ ಕೂಡ ಹೇಳಿದ್ದೇನು ಅಂದ್ರೆ, ಸರ ಒಟ್ಟಾಗಿರೋರೇ ಗೆಲ್ಬೇಕ್ರಿ, ಕಾಂಗ್ರೆಸ್ ಗೆಲ್ಬೇಕ್ರಿ, ಕಾಂಗ್ರೆಸ್ ಗೆಲ್ಬೇಕ್ರಿ ಅಂತಾರೆ ಮಕ್ಕಳು. ನಾನ್ ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಯಪ್ರಕಾಶ್ ಹೆಗ್ಡೆ ಅವರ ವ್ಯಕ್ತಿತ್ವ, ಆ ವ್ಯಕ್ತಿತ್ವದಲ್ಲೇ ಒಂದು ಸೌಂದರ್ಯ ಇದೆ. ನಾನು ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ಅನೇಕ ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ. ಬಹಳಷ್ಟು ಕಡೆಗಳಲ್ಲಿರುವಂತಹ ಯಾವುದೇ ಪಕ್ಷದ ಅಭ್ಯರ್ಥಿಗಳಿಗೆ ಹೊಟ್ಟೆ ಕಿಚ್ಚ ಯಾರ ಮೇಲೆ ಬಂದಿದೆ ಅಂತಂದ್ರೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದ ಜನತೆ ಮೇಲೆ ಹೊಟ್ಟೆ ಕಿಚ್ಚ ಬಂದಿದೆ. ಒಬ್ಬ ಅತ್ಯಂತ ಸಜ್ಜನ, ಒಬ್ಬ ಅತ್ಯಂತ ಪ್ರಾಮಾಣಿಕ, ಒಬ್ಬ ಅತ್ಯಂತ ಯಾವುದೇ ದುರಹಂಕಾರ ಹಮ್ಮು ಬಿಮ್ಮು ಇಲ್ಲದೆ ಇರುವಂತ ಒಬ್ಬ ಅದ್ಭುತವಾದ ಸುಂದರ ವ್ಯಕ್ತಿತ್ವದ ಕ್ಯಾಂಡಿಡೇಟ್ ಈ ರಾಜ್ಯದಲ್ಲಿ ಕೆಲವೇ ಕೆಲವರು ಮಾತ್ರ ಇರ್ತಾರೆ. ಅಂಥದ್ರೊಳಗಡೆ ಒಬ್ಬರು ಜಯಪ್ರಕಾಶ್ ಹೆಗಡೆ ಅವರು ಅನ್ನೋದನ್ನ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರಲ್ಲಿ ಕಣ್ಣೆದುರುಗಡೆ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ಮುಖಸ್ತುತಿ ಅಲ್ಲ, ನಿಜವಾಗ್ಲೂ ಅಂತ ಒಂದು ವ್ಯಕ್ತಿತ್ವ ತೂಕ ಇದೆ. ಇದು ಗಿಮ್ಮಿಕ್ಕಿನ ಕಾಲ, ತಾನು 3 ಕೋಟಿ ಮನೆಯಲ್ಲಿ ವಾಸ ಆಗಿದ್ರು ಕೂಡ ನಮ್ಮಮ್ಮ ಹಳ್ಳಿ ಮನೆಯಲ್ಲೇ ಇದ್ದಾಳೆ ಅಂತ ಹೇಳಿ 4 ಜನ ಕ್ಯಾಮ್ರಾಗ್ರಾಫರ್ಗಳನ್ನ ಫೋಟೋಗ್ರಾಫರ್ಗಳನ್ನ ಕರ್ಕೊಂಡೋಗಿ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ತಗೊಳ್ಳುವಂತ ಅನೇಕ ಜನ ರಾಜಕಾರಣಿಗಳಿರುವವರ ನಡುವೆ ಪ್ರಾಮಾಣಿಕವಾಗಿ ಬದುಕ್ತಾ ಹಣ, ಆಸ್ತಿ, ಜಾತಿ, ಪಂಥ ಇದೆಲ್ಲವನ್ನ ಮೀರಿ ಒಬ್ಬ ನಿಜವಾಗಿಯೂ ಕೂಡ ಜನರನ್ನ ಪ್ರೀತಿಸ್ತಾ ಬದುಕುವಂತ ಒಬ್ಬ ನಾಯಕನಾಗಿ ಇವತ್ ನಮ್ ಕಣ್ಮುಂದೆ ಜಯಪ್ರಕಾಶ್ ಹೆಗಡೆ ಅವರು ಕಾಣ್ತಿದ್ದಾರೆ. ಜಯಪ್ರಕಾಶ್ ಹೆಗಡೆ ಅವರು ನನ್ನ ಹತ್ರ ರೋಮಾಂಚಿತರಾಗಿ ಹೇಳ್ತಾ ಇದ್ರು, ನನ್ನ ಇಷ್ಟು ವರ್ಷದ ರಾಜಕೀಯ ಜೀವನದಲ್ಲಿ ಈ ಕೋಟೇಶ್ವರ ಪರಿಸರದಲ್ಲಿ ಇಷ್ಟು ಸಂಖ್ಯೆಯ ತಾಯಿಯಂದರು ಸೇರಿರ್ತಕ್ಕಂತ ಒಂದು ಅತ್ಯುತ್ತಮವಾದ ಸಭೆಯನ್ನ ನಾನು ನೋಡ್ತಾ ಇದ್ದೀನಿ ಅಂತ. ಸೇರ್ಬೇಕಾದ್ರೆ ಕಾರಣ ಇದೆ. ಕಾರಣ ನಾನು ಬಾರಿ ಸರಳವಾಗಿ ಹೇಳ್ತೇನೆ. ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದು 10 ವರ್ಷ ಆಗಿದೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 10 ತಿಂಗಳಾಗಿದೆ. 10 ವರ್ಷ ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿದೆ. ನಮ್ಮೂರಿನ ಜಡ್ಕಲ್ಲಿಗೆ ಏನು ಉಡುಗೊರೆ ಕೊಟ್ಟಿದ್ದೀರಿ? ಇಲ್ಲ. ಕೋಟೇಶ್ವರಕ್ಕೆ ಏನು ಕೊಟ್ಟಿದ್ದೀರಿ? ಇಲ್ಲ. ಕುಂದಾಪುರಕ್ಕೆ ಏನು ಕೊಟ್ಟಿದ್ದೀರಿ? ಇಲ್ಲ. ಮೊಳಹಳ್ಳಿಗೆ ಏನು ಕೊಟ್ಟಿದ್ದೀರಿ? ಇಲ್ಲ. ಇದ್ದಿದ್ದೊಂದು BSNL ಟವರ್ ನಾವು ಕಾಂಗ್ರೆಸ್ನವರು ಮಾಡಿದ್ದು, ಅದನ್ನು ಕೆಡಿಸಿ ಹಾಕಿ ಹೋಗ್ಬಿಟ್ರು 10 ವರ್ಷಕ್ಕೆ ಇಡೀ ಕುಂದಾಪುರ ಪೇಟೆಗೆ. ನಾನು ಕುಂದಾಪುರದ BJP ಶಾಸಕರನ್ನ, ಇಲ್ಲಿರ್ತಕ್ಕಂಥ ಮಾಜಿ ಸಂಸದರನ್ನ,
ಬಿಜೆಪಿಯ ಈಗಿನ ಅಭ್ಯರ್ಥಿಗಳನ್ನ ನಾನು ನಿಮ್ಮ ಪಾದ ಮುಟ್ಟಿ ಕೇಳ್ತೇನೆ, ನಿಮ್ಮ 10 ವರ್ಷದ ಅಧಿಕಾರದ ಅವಧಿಯಲ್ಲಿ ಇಡೀ ಕುಂದಾಪುರ ತಾಲೂಕಿಗೆ ಯಾವುದಾದ್ರು ಒಂದು ಯೋಜನೆಯನ್ನ ನೀವು ತಂದಿದ್ದು ಹೌದು ಅಂತಾದ್ರೆ ನಾವು ಚುನಾವಣಾ ಪ್ರಚಾರವನ್ನ ಕೈ ಬಿಟ್ಟು ಕೆಳಗೆ